ಕೆಎಸ್ವೈಯು ಮೈಸೂರಿನಲ್ಲಿ ಪ್ರಥಮ ವರ್ಷದ ಬಿ ಎ ಪದವಿಯನ್ನು ಮಾಡ್ತಿರುವಂತಹ ಆತ್ಮೀಯರೇ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು ನಡೆದಿರುವಂತಹ 2023 ವಾರ್ಷಿಕ ಅಂದರೆ ಬಿ ಎ ಕೆಎಸ್ವೈನಲ್ಲಿ ಬಿ ಎ ವಾರ್ಷಿಕವಾಗಿ ನಡೆಯುವಂತಹ ಪರೀಕ್ಷೆ ಯಾವುದೇ ಸೇಮ್ ಇರುವುದಿಲ್ಲ. ಅದು 2023 ನಡೆದಿರುವಂಥದ್ದು. ಅಂದರೆ ಎರಡು ಆವೃತ್ತಿ ಇರ್ತೈತೆ, ಒಂದು ಜುಲೈ ಮತ್ತು ಜನವರಿ ಆವೃತ್ತಿ ಅಂತ ಇರ್ತೈತೆ. ಇದು ಜುಲೈ ಆವೃತ್ತಿಯವರಿಗೆ ಸೆಪ್ಟೆಂಬರು ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಡೆದಿರುವಂಥ ಪತ್ರಿಕೆ. ಇಲ್ಲಿ ಇದು ಕನ್ನಡ ಪತ್ರಿಕೆ ಹೇ ಈ ವಿಭಾಗ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ. 20 ಅಂಕಕ್ಕೆ ನೀವು ಆಗಲೇ ಅಸೈನ್ಮೆಂಟ್ಸ್ಗಳನ್ನು ಸಲ್ಲಿಸಿರ್ತೀರಾ. ಇಲ್ಲಿ ಎರಡರ ಭಾವವನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳಿರುವಂಥದ್ದು. ಇದನ್ನು ಮೆಲ್ಲಗಿಗಳನ್ನು ಮುಟ್ಟು ಏನಿದೆ, ಬಿ ಎಂ ಶ್ರೀಯವರು ಬರೆದಿರುವಂತಹ ಇಂಗ್ಲೀಷ್ ಗೀತೆಗಳಲ್ಲಿ ದುಃಖ ಸೇತುವನ್ನ ಒಂದು ಆಯ್ದ ಭಾಗವನ್ನು ಆರಿಸಿಕೊಂಡಿರುವಂಥದ್ದು. ಇಲ್ಲಿ ಹದಿಹರೆಯದ ಹೆಣ್ಣೊಬ್ಬಳು ದುರಂತ ದಾರುಣ ಸಾವನ್ನು ಹೊಂದುವಂತಹ ಪಾಪಕೃತ್ಯಕ್ಕೆ ಒಳಗಾಗಿ ಕಾಮ ಪಾಪ ಪಿಪಾಸುವಿಗೆ ಒಳಗಾಗಿ ಅವಳು ನೀರಿಗೆ ಹಾರಿ ಬೀಳುವಂತಹ ಸನ್ನಿವೇಶ. ಅವಳು ಸತ್ತಿದ್ದಾಳೆ, ಶವವಾಗಿ ಸಿಕ್ಕಿದ್ದಾಳೆ. ಆವಾಗ ಕವಿ ಹೇಳ್ತಿರುವಂಥದ್ದು, ಮೆಲ್ಲಗಿವಳನ್ನು ಮುಟ್ಟು ಅಂದರೆ ಮೃದುವಾಗಿ ಇವಳನ್ನು ಮುಟ್ಟು, ಮರಗಿ ಕರುಣೆಯಿಂದ ಪ್ರೀತಿಯಿಂದ ಹಿಡಿದೆತ್ತು. ಏನು ಕೋಮಲ ಕಾಯ, ಅವಳು ಎಷ್ಟು ಕೋಮಲವಾಗಿ ಕಾಣ್ತಾ ಇದ್ದಾಳೆ, ಒಳಪನ್ನು ಹೊಂದಿದ್ದಾಳೆ, ಹೊಸ ಪ್ರಾಯವನ್ನು ಹೊಂದಿರುವಂತಹ ಹುಡುಗಿಯನ್ನು ಈ ರೀತಿ ಮಾಡಿದರಲ್ಲ ಅನ್ನೋದನ್ನು ಕವಿ ತನ್ನ ಭಾವದಲ್ಲಿ ಹೇಳಿಕೊಂಡಿರುವಂಥದ್ದು. ಅದೇ ರೀತಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವಂತಹ ತುಂಗಭದ್ರೆ ಕವಿತೆಯಲ್ಲಿ ಬಂದಿರುವಂಥದ್ದು. ಇದು ವರುಷದ ಮಗಳು ಬಂದಾಗ ಸಣ್ಣ ಮುದ್ದು ಮಕ್ಕಳನ್ನು ಹೊಗಳುವ ಸಂದರ್ಭದಲ್ಲಿ ಈ ಒಂದು ಪದ್ಯಭಾವವನ್ನು ರಚಿಸಿರುವಂಥದ್ದು. ಹಾಗೆಯೇ ಇವೆರಡರಲ್ಲಿ ಒಂದನ್ನು ಬರೀಬೇಕು, ಇವೆರಡರಲ್ಲಿ ಒಂದನ್ನು ಬರೀಬೇಕು. ಫಸ್ಟು ಕವಿ ಪರಿಚಯವನ್ನು ಬರೆದು ಅನಂತರ ಅದರ ಭಾವವನ್ನು ಸಂದರ್ಭಯುತವಾಗಿ ಬರೆಯುವಂಥದ್ದು. 8 ಪದಗಳಿಗೆ ಅರ್ಥವನ್ನು ಬರೆಯುವಂಥದ್ದು, ಒಂದೊಂದು ಪದಕ್ಕೆ ಅರ್ಧ ಅಂಕಗಳನ್ನು ಕೊಡುವಂಥದ್ದು. ಅದೇ ರೀತಿ ಯಾವ ಪಠ್ಯವನ್ನು ಬಿಡದೆ 4ಕ್ಕೆ ಸಂದರ್ಭ ಸ್ವಾರಸ್ಯವನ್ನು ವಿವರಿಸುವಂಥದ್ದು. ಇದರಲ್ಲಿ ಒಟ್ಟು 6 ಇರ್ತವೆ. ನಾವು 4ಕ್ಕೆ ಬರೀಬೇಕು, ಒಂದೊಂದಕ್ಕೆ 2-2 ಮಾರ್ಕ್ಸು. ಅಂದರೆ ನೀವು ಅರ್ಧ ಒಂದು ಪೇಜ್ನಲ್ಲಿ ಅರ್ಧ ಪುಟವನ್ನಕ್ಕಿಂತ ಇನ್ನೂ ಕಾಲು ಪುಟವನ್ನು ಬರೆದ್ರೆ ಇವಕ್ಕೆಲ್ಲ ಸಾಕು. ನೆಕ್ಸ್ಟ್ ಬಂದರೆ ವಿಭಾಗ ಬಿ, ಕುವೆಂಪುರವರು ಬರೆದಿರುವಂತಹ ಶ್ರೀಸಾಮಾನ್ಯರ ದೀಕ್ಷಾಗೀತೆ ಹೇಗೆ ಅದನ್ನು ಪ್ರಗತಿಪರ ದೃಷ್ಟಿಕೋನದಲ್ಲಿ ವಿವರಿಸಿ ಅಂತ ಕೇಳಿರುವಂಥದ್ದು. ವರ್ಧಮಾನ ಕವಿತೆಯ ವಸ್ತು ಮತ್ತು ಆಶಯವನ್ನು ಬರೀರಿ ಅಂತ ಕೇಳಿರುವಂಥದ್ದು. ವೇಣಕ್ಕ ಬಹಿರಂಗದಲ್ಲಿ ಸನಾತನವಾದಿಯಾಗಿದ್ದು ಅದರ ಬಗ್ಗೆ ಬರೀರಿ, ಚರ್ಚಿಸಿ ಅಂತ ಕೇಳಿರುವಂಥದ್ದು. ತೆರೆಗಳು ನಾಟಕವನ್ನು ಅಲ್ಲಿ ಕಿಟ್ಟಿಯ ಪಾತ್ರವನ್ನು ವೈಶಿಷ್ಟ್ಯತೆಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ಅಂದರೆ ಇದನ್ನು ಬಿಟ್ಟರೆ ಇದನ್ನು ಬರೀಬೇಕು, ಇದನ್ನು ಬಿಟ್ಟರೆ ಇದನ್ನು ಬರೀಬೇಕು. ಒಟ್ಟು 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಒಂದೊಂದಕ್ಕೆ 10 ಅಂಕಗಳು ಇರುವಂಥದ್ದು. ಅದೇ ರೀತಿ ಎರಡನ್ನು ಕುರಿತು ಟಿಪ್ಪಣಿ ಬರೆಯಿರಿ, ಒಂದೊಂದಕ್ಕೆ 5 ಅಂಕ. ಪುರುಷ ಸೂಕ್ತ ಕವನದ ವಸ್ತು, ರಾಣಿ ತಿಮ್ಮಿಯ ಸಿಂಹಾಸನದ ಕವನದ ಆಶಯ. ನೆಕ್ಸ್ಟು ಚಂದ್ರಕಾಂತ್ ಕುನ್ಸೂರ್, ಇದ್ರ ಬಗ್ಗೆ ಕವಿ ಕಾಲಪರಿಚಯ, ಅವರ ಜನ್ಮಸ್ಥಳ, ಅವರು ಬರೆದಿರುವಂತಹ ಕೃತಿಗಳು, ಅದನ್ನು ಒಂದು ಪೇಜಿಗೆ ಆಗುವಷ್ಟನ್ನು ಬರೆದ್ರೆ ಸಾಕು ನಿಮಗೆ. ಟಿಂಗಣ್ಣರ ಬುಡ್ಡಣ್ಣ, ಇದರಲ್ಲಿ ಟಿಂಗಣ್ಣರ ಬುಡ್ಡಣ್ಣ ಅಂತಂದರೆ ಇದೊಂದು ನಾಟಕ ಪ್ರಕಾರ, ಕವಿ ಹೆಸರು ಇಂದ ಪ್ರಾರಂಭ ಮಾಡಿ ಇದರ ಪಾತ್ರವನ್ನು ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳನ್ನು ನೀಟಾಗಿ ವ್ಯವಸ್ಥಿತವಾಗಿ ಅಲ್ಲಿ ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಪ್ರಬಂಧ ಮತ್ತು ಆಡಳಿತ ಕನ್ನಡ ಭಾಗ ಸಿ ವಿಭಾಗಕ್ಕೆ ಬಂದರೆ ಮೈಸೂರು ರುಮಾಲು ಅದ್ರ ಬಗ್ಗೆ ವೈವಿಧ್ಯತೆಯನ್ನು ಅತ್ಮರಿಸಿರುವಂಥದ್ದು. ಮಕ್ಕಳು ಎಷ್ಟೇ ಬೆಳೆಯಲಿ ಅವು ಬಾಲ್ಯದಲ್ಲಿ ನಮಗಿದ್ದ ಸುಖದ ನೆನಪೇ ಸಾಕು ಅಂತ ಈ ಹೇಳಿಕೆಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ನೆಕ್ಸ್ಟ್ ಬಂದರೆ ಆಡಳಿತ ಭಾಷೆಗೆ ಕನ್ನಡ ಏನಿದೆ ಅದರ ಬಂದ ದಾರಿಯನ್ನು ಬರೀರಿ ಅಂತ. ಅರೆ ಸರ್ಕಾರಿ ಪತ್ರಗಳ ಬಗ್ಗೆ ಇವೆಲ್ಲ ಒಂದು ಸತಿ ನೀವು ಓದಿದರೆ ಶಾಶ್ವತವಾಗಿ ಬರಿಬೋದು ಇವನ್ನು. ನೆಕ್ಸ್ಟು ಟಿಪ್ಪಣಿ, 5 ಮಾರ್ಕ್ಸ್ಗೆ 1, 2 ಬರೀಬೇಕಾಗತ್ತೆ. ನನ್ನ ಟೋಪಿ ಬಗ್ಗೆ ನಿದ್ರಾಭ್ಯಾಸ,
ಅದೇ ರೀತಿ ಸುತ್ತುವಲೆಗಳು ಯಾವ ರೀತಿ ಇರ್ತವೆ ಅಂತಕ್ಕಂಥದ್ದು, ಅದರ ಪ್ರಕಾರಗಳು ಯಾವ್ಯಾವಿದ್ದಾವೆ ಅಂತಕ್ಕಂಥದ್ದು, ಕನ್ನಡ ಮತ್ತು ಕಂಪ್ಯೂಟರ್ ನಡುವೆ ಇರುವಂತಹ ತಾಂತ್ರಿಕ ಸಂಬಂಧವನ್ನು ವಿವರಿಸಿ ಅಂತ ಕೇಳುವಂಥದ್ದು. ಇದರಲ್ಲಿ ನಾವು ಎರಡನ್ನು ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಪತ್ರಿಕೆಯನ್ನ ಇಲ್ಲಿ ನಾವು ನೋಡ್ಬೋದು. ಸೆಕ್ಷನ್ ಎ ವಿಭಾಗದಲ್ಲಿ ನಾಲ್ಕಕ್ಕೆ ಮಾತ್ರ ಬರೀಬೇಕು, ಒಟ್ಟು ಆರು ಕ್ವಶನ್ ಇರ್ತವೆ ಇಲ್ಲಿ ನೀವು ನೋಡ್ಬೋದು ಪ್ರಶ್ನೆಗಳನ್ನು. ಇದರಲ್ಲಿ ನಮಗೆ ಚಾಯ್ಸು ಎರಡು ಅನ್ನು ಬಿಟ್ಟು ನಾಲ್ಕಕ್ಕೆ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ ಬಿಗೆ ಬಂದರೆ ಎನಿ ತ್ರೀ ಬರೀಬೇಕು. ಇಲ್ಲಿ ನಮಗೆ ಎರಡು ಆಪ್ಷನನ್ನು ಕೊಟ್ಟಿರ್ತಾನೆ, ಯಾವುದಾದ್ರೂ ಒಟ್ಟು ಐದು ಕ್ವಶನಲ್ಲಿ ಯಾವುದಾದ್ರೂ ಮೂರನ್ನು ನಾವು ಬರೆಯುವಂಥದ್ದು. ಸೆಕ್ಷನ್ ಸಿಗೆ ಬಂದರೆ ಇಲ್ಲಿ ಎನಿ ತ್ರೀ ಬರೀಬೇಕು, ಕ್ವಶನ್ 12ಕ್ಕೆ ಕಂಪಲ್ಸರಿ ಉತ್ತರವನ್ನು ಬರೀಬೇಕು. ಇದಕ್ಕೆ ಇವೆರಡರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡ್ಕೊಂಡು ಬರಲೇಬೇಕು. ಉಳಿದವನ್ನ ರೀಡ್ ಫಾಲೋವಿಂಗ್ ಪ್ಯಾಸೇಜನ್ನು ಓದ್ಕೊಂಡು ಅದಕ್ಕೆ ಕ್ವಶನ್ ಆ್ಯಂಡ್ ಆನ್ಸರನ್ನು ಬರೀರಿ ಅಂತ ಕೇಳಿರುವಂಥದ್ದು. ಇವು ಒಟ್ಟು 1, 2, 3, 4, 5 ಅಂಕಕ್ಕೆ ಪ್ಯಾಸೇಜನ್ನು ಓದಿ ಬರೆಯುವಂಥದ್ದು. ಈ ಪ್ಯಾಸೇಜನ್ನು ನೀಟಾಗಿ ನೀವು ಓದ್ಕೊಂಬಿಟ್ಟು ಇಲ್ಲಿ ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ 2 ಕ್ವಶನ್ಸಿಗೆ ಆನ್ಸರನ್ನು ಮಾಡುವಂಥದ್ದು, 5 ಮಾರ್ಕ್ಸಿಗೆ 1, 1 4 ಕೊಟ್ಟಿರ್ತಾರೆ, ಇದರಲ್ಲಿ ಯಾವುದಾದ್ರು ಎರಡನ್ನು ಬರೀಬೇಕು. 4ಕ್ಕೆ ಮಾತ್ರ ಬರೀಬೇಕು, ಇಲ್ಲಿ ನಮಗೆ 6 ಇರ್ತವೆ, ಇದರಲ್ಲಿ 4ಕ್ಕೆ ಮಾತ್ರ ಬರೆಯುವಂಥದ್ದು. ಚೇಂಜ್ ಆಫ್ ದ ವೈಸ್ ಆಫ್ ದ ಫಾಲೋಯಿಂಗ್ಸ್ ಇವೇನಿದೆ, ಇವನ್ನು ಗ್ರಾಮರ್ ಪಾಯಿಂಟ್ಸ್ಗಳನ್ನು ಕ್ಲಿಯರ್ ಮಾಡುವಂಥದ್ದು. ನೀವು ಸ್ವಲ್ಪ ಗ್ರಾಮರ್ ಪಾಯಿಂಟ್ಸನ್ನು ಓದ್ಕೊಂಡ್ರೆ ಲ್ಯಾಂಗ್ವೇಜನ್ನು ಸಿಂಪಲಾಗಿ ಪಾಸ್ ಮಾಡ್ಬೋದು. ಇಲ್ಲಿ ಒನ್ ವರ್ಡ್ ಇದ್ದಾವೆ, ಇವಕ್ಕೆ ಒನ್ ವರ್ಡನ್ನು ಹಾಕುವಂಥದ್ದು. ಇದರಲ್ಲಿ ಯಾವುದಾದ್ರೂ 2ಕ್ಕೆ ಮಾತ್ರ ನೀವು ಆನ್ಸರನ್ನು ಬರೀಬೇಕು, 1ಕ್ಕೆ 1 ಅಂಕ ಇರುವಂಥದ್ದು. ಇದು ಗ್ರಾಮರ್ ಪಾಯಿಂಟ್ಸ್, ಇಷ್ಟನ್ನು ನೀವು ನೋಡ್ಕೊಂಡ್ರೆ ಬರಿಬೋದು. ನೆಕ್ಸ್ಟ್ ಹಿಸ್ಟ್ರಿ ಪೇಪರಿಗೆ ಬಂದರೆ ಇದು ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ 1526ರವರೆಗೆ ಇರುವಂಥದ್ದು. ಇದು ಕೂಡ 80 ಅಂಕಕ್ಕೆ. ಇಲ್ಲಿ ಅದೇ ಇಂಗ್ಲೀಷ್ ಕ್ವಶನ್ ಪೇಪರ್ ಹೇಗಿದೆ ಅದೇ 4ಕ್ಕೆ ಬರೀಬೇಕು. ನವಶಿಲಾಯುಗ ಇವೇನು ಕೇಳಿದರೆ ಇವಕ್ಕೆ ಬರೆಯುವಂಥದ್ದು. ಒಟ್ಟು 6 ಇರ್ತವೆ, 6ರಲ್ಲಿ 4ಕ್ಕೆ ಬರೆಯುವಂಥದ್ದು. ಸೆಕ್ಷನ್ ಬಿಗೆ ಬಂದರೆ ಇವು ದೀರ್ಘ ಉತ್ತರವನ್ನು ಬಯಸುವಂಥದ್ದು, 3ಕ್ಕೆ ಬರೀಬೇಕು. ಇವುಗಳನ್ನು ನೀವು ನೋಡ್ಬೋದು, ಇವುಗಳನ್ನು ಇವು ಕ್ವಶನ್ಸ್ಗಳಿವು. ನೆಕ್ಸ್ಟ್ ಸೆಕ್ಷನ್ ಸಿ ವಿಭಾಗಕ್ಕೆ ಬಂದರೆ ಇವು 15 ಮಾರ್ಕ್ಸಿಗೆ 1 ಇರುವಂಥದ್ದು, ಯಾವುದಾದ್ರು 2ಕ್ಕೆ ಬರೀಬೇಕು. ಇವುಗಳನ್ನು ನಾವೇನು ಮಾಡಬೇಕು, ನೀಟಾಗಿ ಓದ್ಕೊಂಡು ಇವ್ರ ಬಗ್ಗೆ ಭಾಳ ವ್ಯವಸ್ಥಿತವಾಗಿ ನಾವು ಬರೀಬೇಕಾಗುತ್ತೆ. ಇವಕ್ಕೆ ಸುಮಾರು 15 ಮಾರ್ಕ್ಸ್ ಅಂದರೆ 3 ಪೇಜ್, 4 ಪೇಜ್, 4 ಪೇಜ್ವರೆಗೂ ನೀವು ಉತ್ತರವನ್ನು ಅವರು ಅಂದರೆ ಬರೀಬೇಕಾಗುತ್ತೆ ಅಂತ. ನೆಕ್ಸ್ಟ್ ಎಕನಾಮಿಕ್ಸಿಗೆ ಬಂದರೆ ಸೇಮ್ ಇದು 4ಕ್ಕೆ ಟಿಪ್ಪಣಿಯನ್ನು ಬರೀಬೇಕು, 1-5 ಮಾರ್ಕ್ಸಿಗೆ 1 ಪೇಜ್ ಬರೆದ್ರೆ ಸಾಕು ಇವಕ್ಕೆಲ್ಲ. ನೆಕ್ಸ್ಟ್ ಅಲ್ಲಿ ನಿಮಗೆ ಉಳಿಕೆ ಆಗುವಂತಹ ರೀತಿಯಲ್ಲಿ ಲಾಸ್ಟಿಗೆ 15 ಮಾರ್ಕ್ಸ್ನವೇನಿದೆ ಅವಕ್ಕೆ ಭಾಳಷ್ಟು ಪೇಜನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ 3 ಪ್ರಶ್ನೆಗಳಿಗೆ ಉತ್ತರಿಸಿ 10 ಮಾರ್ಕ್ಸಿಗೆ 1, ಇವಕ್ಕೂ ಕೂಡ ನೀವು ಸುಮಾರು 3 ಪೇಜನ್ನು ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಬಂದು ಸೆಕ್ಷನ್ ಸಿಗೆ ಬಂದರೆ ಇದು 15 ಮಾರ್ಕ್ಸಿಗಿರೋದ್ರಿಂದ ಇಲ್ಲಿ ನೀವು 4-5 ಪೇಜ್ವರೆಗೂ ಕೂಡ ನೀವು ಉತ್ತರವನ್ನು ಬರೆದ್ರೂ ನಿಮಗೆ ಅಂಕಗಳು ಸಿಗುವಂಥದ್ದು. ನೆಕ್ಸ್ಟ್ ಬಂದರೆ ಜಿಯೋಗ್ರಫಿಗೆ ಬಂದರೆ ಜಿಯೋಗ್ರಫಿ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಪರಿಚಯ ಏನಿದೆ ಆ ಒಂದು ಆಯ್ದ ಭಾಗವನ್ನು ಇಟ್ಟಿರುವಂಥದ್ದು ಇಲ್ಲಿ 4ಕ್ಕೆ ಬರೆಯುವಂಥದ್ದು. ಇವು ಕೂಡ 5 ಅಂಕಕ್ಕೆ ಇರುವಂಥದ್ದು, ಇವುಗಳನ್ನು ನೀವು ನೋಡ್ಬೋದು. ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿಗಳ ಗುಣಲಕ್ಷಣಗಳು ಯಾವ್ಯಾವ ಅವುಗಳನ್ನು ವಿವರಿಸಿ, ಈ ರೀತಿ ಇರ್ತಂತೆ. ಮೋಡಗಳು ಎಂದರೇನು, ಮೋಡಗಳ ವಿಧಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ನೆಕ್ಸ್ಟ್ ಬಂದರೆ ಪೆಸಿಫಿಕ್ ಸಾಗರದ ಪ್ರವಾಹಗಳು ಯಾವ್ಯಾವು ಅಂತ ಕೇಳುವಂಥದ್ದು. ಉಬ್ಬರವಿಳಿತಕ್ಕೆ ಕಾರಣಗಳೇನು ಅಂತ ಕೇಳುವಂಥದ್ದು. ನೆಕ್ಸ್ಟು ಪಾರ್ಟ್ ಬಿ, ಇದು 2ಕ್ಕೆ 1-15 ಮಾರ್ಕ್ಸಿಗಿರುವಂಥದ್ದು. ಭೂಖಂಡ ಅಲೆತ ಸಿದ್ಧಾಂತದ ಪ್ರಮುಖ ಲಕ್ಷಣಗಳನ್ನು ಯಾವ್ಯಾವು, ಶಿಲೆಗಳ ರಚನೆ ಮತ್ತು ಅವುಗಳ ಗುಣಲಕ್ಷಣಗಳನ್ನು ವಿವರಿಸಿ, ಈ ರೀತಿ ಕೇಳಿರುವಂಥದ್ದು. ನೀವು ಈ ಪೇಪರ್ಗಳನ್ನ ಹಳೆ ಪೇಪರ್ಗಳನ್ನ ನೀವು ಅತಿ ಹೆಚ್ಚಾಗಿ ನೋಡ್ಕೊಳೋದ್ರಿಂದ ನಿಮಗೆ ಯಾವ ರೀತಿ ಕ್ವಶನ್ ಪೇಪರ್ ಇರ್ತೈತೆ, ನಾವು ಯಾವ ರೀತಿ ಉತ್ತರವನ್ನು ಬರೀಬೇಕಾಗುತ್ತೆ, ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕಾಗುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ ಇರ್ತವೆ ಅನ್ನೋದು ಕೂಡ ನಿಮಗೊಂದು ಅನಲೈಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು. ಇವೆಲ್ಲ ನೀವು ನೋಡುವಂಥದ್ದು. ಗರಿಷ್ಠ ಮತ್ತು ಕನಿಷ್ಠ ಉಷ್ಣಮಾಪಕವನ್ನು ಅಂದವಾದ ಚಿತ್ರವನ್ನು ಬರೆದು
ವಿವರಿಸಿ ಅಂತ ಕೇಳಿರುವಂಥದ್ದು. ನೆಕ್ಸ್ಟ್ ಬಂದರೆ ಐಚ್ಛಿಕ ಕನ್ನಡ, ಕನ್ನಡ ಸಾಹಿತ್ಯ ಚರಿತ್ರೆಗೆ ಬಂದರೆ ಇದು ನಾಲ್ಕಕ್ಕೆ ಟಿಪ್ಪಣಿ ಬರೀಬೇಕು. ಇಲ್ಲಿ ಅಲ್ಮಿಡಿ ಶಾಸನ ಇವೆಲ್ಲ ನೀವು ನೋಡ್ಬೋದು. ಇದು ಇಷ್ಟೇ ಎ ವಿಭಾಗ. ನೆಕ್ಸ್ಟು ವಿಭಾಗ ಬಿಗೆ ಬಂದರೆ ಇವು ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ. ಇಲ್ಲಿ ಯಾವುದಾದ್ರು ಒಂದು ಇದಲ್ಲ ಅಂದರೆ ಇದು, ಇದಲ್ಲ ಅಂದರೆ ಇದಕ್ಕೆ ಬರೀಬೇಕಾಗತ್ತೆ. ನೆಕ್ಸ್ಟು ಪಂಪನ ಕಾಲಕೃತಿ ಕೇಳಿದರೆ ಕನ್ನಡ ವಚನ ಸಾಹಿತ್ಯ ಸಂದರ್ಭ ಮತ್ತು ಬಸವಣ್ಣರ ಅಕ್ಕಮಹಾದೇವಿಯನ್ನು ಕುರಿತು ಬರೀರಿ ಅಂತ. ಇದನ್ನಾದರೂ ಬರಿಬೋದು, ಇದನ್ನಾದರೂ ಬರಿಬೋದು. ಇಲ್ಲಿ ಒಂದಕ್ಕೊಂದು ಚಾಯ್ಸ್ ಇದೆ, ಎರಡರಲ್ಲೊಂದನ್ನು ನೀವು ಆಯ್ಕೆ ಮಾಡಿ ಬರಿಬೇಕಾಗತ್ತೆ. ವಿಭಾಗ ಸಿಗೆ ಬಂದರೆ ಇವು 15 ಮಾರ್ಕ್ಸಿಗೆ ಒಂದಿದೆ. ನಿಮಗೆ ಎರಡು ಕ್ವಶನ್ ಇರ್ತವೆ, ಎರಡು ಇದ್ರೆ ಯಾವುದಾದ್ರು ಒಂದನ್ನು ನೀವು 15 ಮಾರ್ಕ್ಸಿಗೆ ಬರಿಬೇಕಾಗತ್ತೆ. ನೆಕ್ಸ್ಟು ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀರಿ ಅಂತ ಕೇಳಿರುವಂಥದ್ದು, ಅದು ಇದು ಕೂಡ 15 ಮಾರ್ಕ್ಸಿಗಿರುವಂಥದ್ದು, ಎರಡರಲ್ಲಿ ಒಂದನ್ನು ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಬಂದರೆ ಸೋಸಿಯಾಲಜಿಗೆ ಬಂದರೆ ಸಮಾಜಶಾಸ್ತ್ರದ ಭೂಮಿಕೆ ಅನ್ನೋ ಒಂದು ಚಾಪ್ಟ್ರು ನಿಮ್ಮ ಭಾಗ ಇರುವಂಥದ್ದು. ಪದೋತ್ಪತ್ತಿ, ಸಮಾಜಶಾಸ್ತ್ರದ ಪದೋತ್ಪತ್ತಿ, ಸಮಾಜಶಾಸ್ತ್ರದ ವ್ಯಾಪ್ತಿ, ಈ ಸಮುದಾಯ ಎಂದರೇನು, ಪಾತ್ರದ ಅರ್ಥವನ್ನು ತಿಳಿಸಿ, ಇವೆಲ್ಲ ಸಮಾಜಶಾಸ್ತ್ರಕ್ಕೆ ಒಟ್ಟು ಆರು ಇರ್ತವೆ. ಆರರಲ್ಲಿ ನೀವು ನಾಲ್ಕನ್ನು ಬರೀಬೇಕು, ಒಂದೊಂದಕ್ಕೆ 5 ಅಂಕಗಳು ಇರುವಂಥದ್ದು. ಪಾರ್ಟ್ ಬಿಗೆ ಬಂದರೆ ಸಮಾಜದ ಅರ್ಥ ಮತ್ತು ಗುಣಲಕ್ಷಣಗಳು, ಸಮಾಜದ ವಿವಿಧ ಕ್ಷೇತ್ರಗಳು, ಕುಟುಂಬವನ್ನು ಸಮಾಜೀಕರಣದ ನಿಯೋಗಿಯಾಗಿ ಪರಿಶೀಲಿಸಿ, ಮೆಂಡೆಲ್ ಅವರ ಅನುವಂಶೀಯ ನಿಯಮಗಳನ್ನು ವಿಶ್ಲೇಷಿಸಿ, ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳನ್ನು ವಿವರಿಸಿ, ಈ ರೀತಿ ಕೇಳಿರುವಂಥದ್ದು. ನೆಕ್ಸ್ಟು ವಿಭಾಗ ಸಿಗೆ ಬಂದರೆ ಇವು ಎರಡಕ್ಕೆ ಒಂದೊಂದಕ್ಕೆ 15 ಅಂಕಗಳು ಇರುವಂಥದ್ದು. ಇಲ್ಲಿ ನೀವು ಕ್ವಶನ್ಸ್ಗಳನ್ನು ನೋಡ್ಬೋದು. ಒಟ್ಟು 4 ಇರ್ತವೆ, 4ರಲ್ಲಿ ನೀವು 2 ಬರಿಬೇಕಾಗತ್ತೆ. ನೆಕ್ಸ್ಟ್ ಇದು ಎನ್ವಿರಾನ್ಮೆಂಟ್ ಸ್ಟಡೀಸ್ ಅಂದರೆ ಎಲ್ಲರಿಗೂ ಇರುವಂಥದ್ದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಏನಿದೆ, ಇದು ICHR ಅಂತ ಕರಿತೀವಲ್ಲ, ಇದು ಎಲ್ಲರಿಗೂ ಕೂಡ ಆರ್ಟ್ಸು, BCOM ಮತ್ತು BSc ಎಲ್ಲರಿಗೂ ಕೂಡ ಇರುವಂಥದ್ದು. ಇಲ್ಲೂ ಕೂಡ 4ಕ್ಕೆ ಬರೀಬೇಕು, ಒಂದೊಂದು 10 ಮಾರ್ಕ್ಸಿಗೆ ಇರುವಂಥದ್ದು. ಈ ಒಂದೊಂದು 10 ಅಂಕಕ್ಕೆ ಇರುವಂಥದ್ದು ಇವುಗಳು. ಇವುಗಳನ್ನು ನಾವು ಒಂದು ಸ್ವಲ್ಪ ಸ್ಟಡಿ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಬರೀಬೋದು, ನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ. ಸೆಕ್ಷನ್ ಸ್ಪೀಕ್ ಬಂದರೆ ಇವು ಒಂದೊಂದು 10 ಮಾರ್ಕ್ಸಿಗಿರುವಂಥದ್ದು, ಆದರೆ 2ಕ್ಕೆ ಮಾತ್ರ ಉತ್ತರವನ್ನು ಬರೆಯುವಂಥದ್ದು ನೋಡ್ಬೋದು. ನೆಕ್ಸ್ಟ್ ಸೆಕ್ಷನ್ ಸಿಗೆ ಬಂದರೆ ಇವು ಅಷ್ಟೇ 10 ಮಾರ್ಕ್ಸಿಗಿರುವಂಥದ್ದು, ನಾವು ಯಾವುದಾದ್ರೂ 2ಕ್ಕೆ ಉತ್ತರವನ್ನು ಬರೆಯುವಂಥದ್ದು. ಪರಿಸರದ ಅಧ್ಯಯನಾರ್ಥ ಮತ್ತು ಪ್ರಾಮುಖ್ಯತೆ, ಪರಿಸರ ಸಂರಕ್ಷಣೆ ಮತ್ತು ಅದರ ಕಾಪಾಡುವಿಕೆ ಬಗ್ಗೆ ಪ್ರಶ್ನೆ, ಜೈವಿಕ ಪರಿಸರ ಎಂದರೇನು, ಅದರ ಕಾರ್ಯಗಳನ್ನು ತಿಳಿಸಿ ಅಂತ. ನೆಕ್ಸ್ಟು ಪೊಲಿಟಿಕಲ್ ಸೈನ್ಸು, ಇದು ಕೂಡ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು, ಒಟ್ಟು 6 ಇರ್ತವೆ, ಅದರಲ್ಲಿ ನಾವು 4ಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕು. ಸೇಮ್ ಪ್ಯಾಟರ್ನಲ್ಲಿ ಎಲ್ಲ ಸೇಮ್ ಪ್ಯಾಟರ್ನ್ ಇರ್ತವೆ, ಸ್ವಲ್ಪ ನೀವು ಸ್ಟಡಿ ಮಾಡಿದರೆ ಈಸಿಯಾಗಿ ಬರೀಬೋದು. ವಿಭಾಗ ಬಿಗೆ ಬಂದರೆ ಇವು 3 ಕ್ವಶನ್ ಇರ್ತವೆ, ಒಂದೊಂದಕ್ಕೆ 10 ಅಂಕಗಳಿಗೆ ಇರುವಂಥದ್ದು. ರಾಜ್ಯದ ಜೈವಿಕ ಸಿದ್ಧಾಂತವನ್ನು ಚರ್ಚಿಸಿ, ಜಾನ್ ಲಾಕ್ರವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಪರಿಶೀಲಿಸಿ, ಸ್ವತಂತ್ರದ ರಕ್ಷಣೋಪಾಯಗಳನ್ನು ವಿವರಿಸಿ, ಸಮತಾವಾದದ ತತ್ವವನ್ನು ವಿಶ್ಲೇಷಿಸಿ, ವ್ಯಕ್ತಿವಾದ ಕುರಿತು ಪ್ರಬಂಧವನ್ನು ಬರೆಯಿರಿ. ಈ ರೀತಿ ಕ್ವಶನ್ಸ್ಗಳಿರುವಂಥದ್ದು. ಸೆಕ್ಷನ್ಸ್ ಸಿಗೆ ಬಂದರೆ ಇವು 15 ಮಾರ್ಕ್ಸ್ಗೆ ಒಂದೊಂದಿರುವಂಥದ್ದು. ಇವು ರಾಜ್ಯವನ್ನು ವ್ಯಾಖ್ಯಾನಿಸಿ ಅದರ ಮೂಲಾಂಶಗಳನ್ನು ಚರ್ಚಿಸಿ ಅಂದರೆ 15 ಮಾರ್ಕ್ಸ್ಗಿರುವಂಥದ್ದು. 2 ಕ್ವಶನ್ಗಳಿಗೆ ನಾವು ಕಾನೂನಿನ ವಿವಿಧ ಸಿದ್ಧಾಂತಗಳನ್ನು ವಿಶ್ಲೇಷಿಸಿ ಅಂತ ಕೇಳಿರುವಂಥದ್ದು. ಪ್ರಜಾಪ್ರಭುತ್ವದ ಅರ್ಥ, ಸ್ವರೂಪ ಮತ್ತು ವಿಧಗಳನ್ನು ಚರ್ಚಿಸಿ ಅಂತ ಕೇಳಿರುವಂಥದ್ದು. ಸಾಮಾಜಿಕ ನ್ಯಾಯ ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಪ್ರಾಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ನೆಕ್ಸ್ಟು ಬಂದರೆ ಇದು ಆಪ್ಷನಲ್ ಇಂಗ್ಲೀಷ್ ಕ್ವಶನ್ಸ್ ಪೇಪರು. ಇದು ಹೆಂಗೆ ಐಚ್ಛಿಕ ಕನ್ನಡ ಇರ್ತೈತೆ ಆ ರೀತಿ ಇವರಿಗೆ ಆಪ್ಷನಲ್ ಇಂಗ್ಲೀಷ್ ಇರ್ತದೆ. ಇದರಲ್ಲಿ ಎನಿ 4ಗೆ ನೀವು ಉತ್ತರವನ್ನು ಬರೆಯುವಂಥದ್ದು ನೀವು ನೋಡ್ಬೋದು. ಇವನ್ನು ಒಟ್ಟು 6 ಇರ್ತವೆ, 6ರಲ್ಲಿ ಯಾವುದಾದ್ರೂ ನೀವು 4ಕ್ಕನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕಾಗತ್ತೆ. ಸೆಕ್ಷನ್ಸ್ ಬಿಗೆ ಬಂದರೆ ಇವು 10 ಮಾರ್ಕ್ಸಿಗೆ ಒಂದೊಂದಿರುವಂಥದ್ದು. ಈ ಇವರಲ್ಲಿ ಓನ್ಲಿ 3 ನೀವು ಬರೀಬೇಕಾಗತ್ತೆ. ಒಟ್ಟು ನಿಮಗೆ 2 ಅವಕಾಶ ಇರ್ತವೆ, ಚಾಯ್ಸ್ ಇರ್ತವೆ, ಒಟ್ಟು 3ಕ್ಕೆ ಬರೀಬೇಕು. ಸೆಕ್ಷನ್ ಸಿಗೆ ಬಂದರೆ ಇವು ಕೂಡ 10 ಮಾರ್ಕ್ಸಿಗೆ 11. ಇಲ್ಲೂ ಕೂಡ ನಿಮಗೆ 2 ಎಕ್ಸ್ಟ್ರಾ ಕ್ವಶನ್ಸು ಇರ್ತವೆ. ಇಷ್ಟು ನಿಮ್ಮ ಪೋಸ್ಟರಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಟ್ಟುಗೂಡಿಸಲು ನಿಮಗೆ ಇದು ಲಿಂಕ್ ಬೇಕು ಅಂದರೂ ಕೂಡ ನಾನು ಈ PDF ಲಿಂಕನ್ನು ನನ್ನ ಕೆಳಗಡೆ ಹಾಕಿರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.